పేమెంట్ కూడా గుర్తికి రావాలని ఖర్చు పెట్టి సేల్స్ లేకపోతే स्वागत है आपका यू टी वी न्यूज़ चैनल में। मैं आपके साथ मोहम्मद यासीन नकुड़ी। अभी हम फिलहाल मौजूद हैं विजयपुर शहर के अंबेडकर सर्कल पर। आप यहां पर देख सकते हैं कि मेरे पीछे जो महानगर कॉरपोरेशन के जो पाक सफाई कर्मचारी हो टोटली जो कर्मचारी जितने भी वहां के जो कर्मचारी लोग हैं काम करने वाले, आज उनका जो है यहाँ पर जो प्रोटेस्ट चला है, प्रोटेस्ट जो इस कारण चला है कि जो उनका आरोप है कि जो 4 से 5 महीने की जो है उनकी जो तनख्वाह है, तनख्वाह नहीं दी गई, उनकी जो पेमेंट है पेमेंट को नहीं दिया गया, इसलिए जो है वो अपने आक्रोश जता रहे हैं। और जो अशोक सज्जन जो हैं, सज्जन के ऊपर भी जो है वो आरोप कर रहे हैं कि सज्जन जो है उनके ऊपर जो काम कर्मचारी हैं कर्मचारियों के ऊपर जो है प्रेशर डाल रहे हैं और टॉर्चर कर रहे हैं, टॉर्चर करने का आरोप डाल रहे हैं। तो यहाँ पर देख सकते हैं कि कितने तादाद में यहाँ पर जो है कर्मचारी, आज टोटली जो कॉरपोरेशन के जो कर्मचारी है टोटली जो है यहाँ पर आज उन्होंने प्रोटेस्ट किया है, एक बड़े पैमाने पर प्रोटेस्ट किए हैं। आप देख सकते हैं यहाँ पर उनका कहना है कि जो अशोक सज्जन हैं, चाहे वो गाड़ियाँ हो या कचरा भरने की गाड़ियाँ हो, जो घर पर हमारे जो पाक सफाई जो हमारे घर के जो कचरा होता है, जो भी हमारे मोहल्लों का जो कचरा होता है हम जो गाड़ियों में डालते हैं, तो वो गाड़ियों को जो भी अगर रिपेयरिंग को जब गाड़ी आती है तो सज्जन का कहना है कि अपने जो पगार में से अपने जो तनख्वाह इनको देती है वो तनख्वाह में से ये रिपेयरिंग कराना करके सज्जन सर ऐसा बोलते हैं। तो इनका आरोप है कि सज्जन सर के ऊपर भी इनका आरोप है, ये सब जो सब महानगर पालिका के जितनी भी कॉरपोरेशन के जो कर्मचारी हैं ये सब आरोप कर रहे हैं। तो अब देखना बाकी है कि आगे क्या होता है, तो एक्शन क्या लेते हैं। इवत्तु एनु महानगर पालिका पौर कार्मिकरादंत ड्राइवर क्लीनर लोडर्स ಮತ್ತು ಸ್ವಚ್ಛತೆಗಾರರು ಇವರೆಲ್ಲರೂ ಸೇರಿ ಇವತ್ತು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದವರೆಗೂ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ. ಕಾರಣ ಏನಪ್ಪ ಅಂತಂದ್ರೆ, ಏನು ಇವ ಸುಮಾರು 4 ತಿಂಗಳಿಂದ ಯಾವುದೇ ರೀತಿಯಾದ ಕಾರ್ಮಿಕರಿಗೆ ಸಂಭಾವನೆ ಹಾಕಿಲ್ಲ, ಸಂಭಾವನೆ ಅಂದರೆ ಪಗಾರನ್ನು ಕೊಟ್ಟಿಲ್ಲ ಅವ್ರಿಗೆ. ಆಮೇಲೆ ಜನಕ್ಷೇಮ ಮತ್ತು ಇನ್ನೊಂದು ಜಸ್ಕೋ ತೇಜಿಂದ ಬೆಂಗಳೂರಿನ ಒಂದು ಇದು ಇದೆ, ಇವರು ಏನೋ ಇವ್ರದ್ದು ಪೇಮೆಂಟನ್ನು ಹಾಕಿಲ್ಲ ಅದಕ್ಕಾಗಿ. ಮತ್ತು ಏನು ಪರಿಸರ ಅಭಿಯಂತರಾದಂಥ ಅಶೋಕ್ ಕುಮಾರ್ ಸಜ್ಜನ್ ಅನ್ನುವಂಥ ಒಬ್ಬ ನಲಾಯಕ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತಂದ್ರೆ, ಇವರಿಗೆ ಕಿರುಕುಳ ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಲಾಗ್ತಾ ಇದೆ. ಅವಾಚ್ಯ ಶಬ್ದಗಳಿಂದ ನಿಲ್ಲಿಸೋದಾಗಲಿ, ಇವರ ವಾಹನಗಳು ರಿಪೇರಿ ಆದರೆ ನೀವೇ ಸ್ವತಃ ರಿಪೇರಿ ಮಾಡ್ಕೋಬೇಕು ಅನ್ನೋದು ಹೇಳುವಂಥ ಉಡಾಪೆ ಆಗಲಿ, ಅಂದರೆ ಮಹಾನಗರ ಪಾಲಿಕೆಯಲ್ಲಿ ಏನಪ್ಪ ಅಂತಪ್ಪ ಅಂದರೆ ವಾಹನಗಳು ಏನಾರ ರಿಪೇರಿಗೆ ಬಂದರೆ ಇವ ಮಹಾನಗರ ಪಾಲಿಕೆಯವರು ಅದನ್ನು ರಿಪೇರಿ ಮಾಡಿಸುವಂಥ ಕೆಲಸ ಅವ್ರು ಮಾಡಬೇಕಾಗತ್ತೆ ಅಲ್ಲಿ, ಅದನ್ನು ಕೈಗೆತ್ತಿಕೊಳ್ಳೋದನ್ನು ನೀವೇ ಮಾಡಬೇಕು. ಇಲ್ಲ ಅಕಸ್ಮಾತ್ ನೀವು ರಿಪೇರಿ ಮಾಡದೆ ಹೋದ್ರೆ ನಿಮ್ಮ ಕೆಲಸದಿಂದ ತೆಗಿತನ ತಿಳಿಕಿಸಿಂದ ಅವ್ರಿಗೆ ಅವಾಚ್ಯ ಸೇವೆಗಳನ್ನು ಬೈಯುವಂಥ ಕೆಲಸ ಆಗೈತಿ. ಅದಕ್ಕಾಗಿ ಏನು ಅಶೋಕ್ ಸಜ್ಜನ್ ಅನ್ನುವಂಥ ಪರಿಸರ ಅಭಿಯಂತದಾರಲ್ಲ, ಅವ್ರನ್ನ ಕೂಡಲೇ ಅಮಾನತುಗೊಳಿಸ್ಬೇಕು, ಇಲ್ಲಾಂದರೆ ಅವನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಅನ್ನುವಂಥ ನಮ್ಮದು ದೊಡ್ಡ ಬೇಡಿಕೆ ಇದೆ. ಅಕಸ್ಮಾತ್ ಇವರು ಈ ನಮ್ಮ ಬೇಡಿಕೆಗಳನ್ನು ಈಡೇರಿದ ಪಕ್ಷದಲ್ಲಿ ಬೀದಿಗಳಿದ್ದು ಉಗ್ರ ಹೋರಾಟ ಮಾಡ್ತೀವಿ ಅನ್ನೋದು ಒಂದು ಎಚ್ಚರಿಕೆಯನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಸಂಜು ಕಂಬಾಗಿ, ಕರ್ನಾಟಕ ದಲಿತ ಸಂಘರ್ಷ ಸಂಸ್ಥೆ ಅಂಬೇಡ್ಕರ್ ವಾದ, ಜಿಲ್ಲಾ ಪ್ರಧಾನ ಸಂಚಾಲಕರು ವಿಜಯಪುರ. ಈ ರೀತಿ ಉದ್ದೇಶಪೂರ್ವಕವಾಗಿ ಅವ್ರನ್ನ ತೆಗೆಯೋದು ಇಂಥ ಭಾಳ ಮಂದಿ ಇದಾರೆ, ಭಾಳ ಮಂದಿ ಇದಾರೆ. ಅವ್ರ ಕಡೆ 40 ರೂಪಾಯಿ 40,000 50,000 ತೊಗೊಳೋದು, ತೊಗೊಂಡು ಮತ್ತೊಬ್ಬರನ್ನ ತೊಗೊಳೋದು, ಇವ್ರನ್ನ ಹೆಂಗೆ ತಿಳಿಸ್ತಾರೆ? ಅವ್ರ ಹೆಂಡ ಮಕ್ಳು ಇಲ್ರಿ, ಏನಾಗ್ತದೆ ಅವ್ರ ಪರಿಸ್ಥಿತಿ ಹೇಳಿ. ಒಂದು ಕೆಲಸ ಹೇಳಿದ್ರು ಯಾವ ಕೆಲಸ ಮಾಡೋದಿಲ್ಲ. ರೂಲ್ ಐತಿ, 3 ವರ್ಷ ಅಲ್ಲೇ ಇದ್ದು ಇವ್ರು ಏನ ಈಗ ಟಾರ್ಗೆಟ್ ಅನ್ನು ವಿಚಾರದಾಗ ರೀ, ಎಲ್ಲ ಪಾಪ ಅವ್ರ ಮುಷ್ಕರಕ್ಕೆ ಬಂದ್ರೆ ಅವ್ರೇನ ಅವ್ರ ವೈಯಕ್ತಿಕ ದ್ವೇಷದಿಂದ ಬಂದಿಲ್ಲವರು ನಮ್ಮ ಹಕ್ಕುಗಳನ್ನು ಪಡೆಯಕ್ಕೆ ಹೋರಾಟಕ್ಕೆ ಬರ್ತಾರೆ, ಅಂಥವ್ರನ್ನ ಟಾರ್ಗೆಟ್ ಮಾಡಿ ಕೆಲಸದಿಂದ ತೆಗೆಯುವಂಥ ವ್ಯವಸ್ಥೆ ಅಲ್ಲಿ ಆಗುತ್ತೆ ರೀ. ಅದಕ್ಕೆ ನಮ್ಮ ಬೇಡಿಕೆ ಏನಪ್ಪ ಅಂದ್ರೆ, ಅಶೋಕ್ ಸಜ್ಜನ ಅಲ್ಲಿಂದ ಮಾಡ್ಕೊಳ್ಬೇಕು ಅಂದ್ರೆ ಇಲ್ಲಿಗೆ ಬೇರೆ ಕಡೆ ವರ್ಗಾವಣೆ ಮಾಡುತ್ತೆ. ಅಷ್ಟು ಮಾಡಿದ್ರೆ ಮುಷ್ಕರ ಹಿಂದೆ ತೊಗೊಂತೀರಿ, ಇಲ್ಲಿಗೆ ಮುಷ್ಕರ ಹಿಂದೆ ತೊಗೊಳ್ತಾ ಸಾಧ್ಯ ಇಲ್ಲ. ಅನ್ನೋದು ಹವಾ ನಡೆದ ಸರ್ ಬಿಜಾಪುರ ಜಿಲ್ಲೆ, ಅದಕ್ಕೆ ಪರ್ಮಿಟ್ ಆಗ್ತಾವ ಅನ್ನ ಮಂದಿ ಏನಾಗ್ಬಿಟ್ಟದ, ಕೆಲವೊಂದು ನಾಲೆಜ್ ಇರಲಾರ್ದವರು ಅವ್ರಿಗೆ ಹೋಗೋದು ದುಡ್ಡು ಕೊಡೋದು ಕಾಂಟ್ರಾಕ್ಟರ್ ಮುಖಾಂತರ ದುಡ್ಡು ತೊಗೊತಾರೆ, ಅದ್ರಾಗ ಶಮಿಲ್ಲ ಸಜ್ಜನವರು ಅದ ಅವ್ರ ಕಡೆಯಿಂದ 50,000 ರೂಪಾಯಿ ದುಡ್ಡು ತೊಳೆದು ಇವ್ರಿಗೆ ಯಾವ್ದಾರೆ ಒಂದು ಸುಳ್ಳು ಆರೋಪ ಮಾಡಿ ಇವ್ರನ್ನ ತೆಗೆದೊಗೆಯೋದು ಬೇರೆದವ್ರು ಕಟ್ಕೊಂಡು ತೊಳೆದು ಅವ್ರಿಗೆ 50,000 ರೂಪಾಯಿ ತೊಳೆದಿತ್ತು, ಅವ್ರಿಗೆ ಅಪಾರ್ಟ್ಮೆಂಟ್
ಅವ್ರಿಗಾದ್ರೂ ಪೂರ ದುಡಿಸಲ್ ಸರ್ ಅವ್ರಿಗೆ ನಾಲ್ಕೈದು ತಿಂಗಳು ದುಡಿದು ನಾಲ್ಕೈದು ತಿಂಗಳಾಗ ನಾ ಅವ್ರಿಗೆ ಒಂದು ಇದು ಹೊಡೆದು ಮತ್ತು ಅವ್ರನ್ನೂ ತೆಗೆದು ಮತ್ತು ಬೇರೆದವ್ರನ್ನು ಇಂಥವ್ರು ಎಷ್ಟೋ ಮಂದಿ ಮಾಡ್ಯಾರ ಈ ಕಾಂಟ್ರಾಕ್ಟ್ರ್ಗಳು ಇದು ಕಟ್ಟಬೇಕಪ್ಪ ಪಿ ಎಫ್ ಐ ಎಸ್ ಐ ಅಂದ್ರೆ ಅವ್ರು ಮಿನಿಮಮ್ 6 ತಿಂಗಳಲ್ಲಿ ನಮ್ಮಲ್ಲಿ ದುಡ್ಡಿರ್ಬೇಕಂತಾರೆ ಇವ್ರು 6 ತಿಂಗಳು ದುಡ್ಸಾಕಿ ಕೊಡಲ್ಲ ಅವ್ರು ಪಿ ಎಫ್ ದುಡ್ಡು ಯಾರ ಹೆಸರಲ್ಲೇ ಕಟ್ಟಬೇಕು ಇವತ್ತು ಬಂದಿಲ್ಲ ಒಂದು ದಿನ ಸೂಟಿ ಮಾ ಯಾರೇ ಅನ್ಸಲ್ ತಮ್ಮ ಸೂಟಿ ಅದಾವ್ರಿ ಎಲ್ಲ ರಜಾ ಸಿಗ್ತಾರೆ ಈ ಪೌರ ಕಾರ್ಮಿಕರಿಗೆ ಆಗಲಿ ವಾಹನ ಚಾಲಕರೇ ಆಗಲಿ ಒಂದು ದಿನ ರೀ ಹೊರಗುತ್ತಿಗೆ ಅದರ ಮೇಲೆ ಇದ್ದವ್ರ ಮಕ್ಕಳಿಗೆ ರಜಾ ಇಲ್ಲ ಸರ್ ಕೊಡ್ಬೇಕಂತೈತ್ರಿ ಸರ್ಕಾರ ಯಾರೇ ಒಂದು ದಿನ ಕೊಡಲ್ಲ ಒಂದು ದಿನ ಸೂಟಿ ಮಾಡಿದ್ರೆ 4 ದಿವಸದ ಪಗಾರ ಕಟ್ ಮಾಡ್ತಾರೆ ಇಲ್ಲಿಕಂದ್ರೆ ಸೀದಾ ಮನೆಗೆ ಹೋಗಿ ಅಟೆಂಡೆನ್ಸ್ ಪೂರ್ತಿ ಇದ್ರೆ ಪೇಮೆಂಟ್ ಕಡಿಮೆ ಆಗುತ್ತೆ ಸಜ್ಜನ್ ಸರ್ ಭೇಟ್ ಆಗಿ ಬಂದಿಂದೆ ಕೆಲ್ಸಕ್ಕೆ ತೋತಿನ ಸೂಪರ್ವೈಸರ್ಗಳು ಇನ್ಸ್ಪೆಕ್ಟರ್ಗಳು ಹೇಳಿಂದ ಸಜ್ಜನ್ ಅವ್ರ ತನಕ ಹೋದ್ರೆ ಒಂದು ವಾರ ಬಿಟ್ಟು ಅವ್ರಿಗೆ ಎಟ್ಟಾಗಿಸೋದು ಲಾಸ್ಟಿ ಬರಬೇಡ ಹೋಗ ಅಂದ್ಬಿಡು लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए।